ನಮಸ್ಕಾರ ವೀಕ್ಷಕರೇ, ಇವತ್ತು ದಿನಾಂಕ 22ನೇ ತಾರೀಕಿಗೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಕರೋನಾ 2 ಇವಾಗ ಸ್ಟಾರ್ಟ್ ಆಗಿದೆ. ಭವಿಷ್ಯ ಈ ಒಂದು ವಿಡಿಯೋ ಟೈಟಲ್ ನಿಮ್ಮೆಲ್ಲರನ್ನೂ ಕೂಡ ಈ ಒಂದು ವಿಡಿಯೋ ನೋಡೋ ಹಾಗೆ ನಿಮ್ಮನ್ನ ಆಕರ್ಷಣೆ ಮಾಡಿದೆ ಅಂತ ಹೇಳಿ ನಾನು ಅನ್ಕೊಂತಾ ಇದ್ದೀನಿ. ಈ ತರ ಆಫರ್ಸ್ ಕೂಡ ನಿಮಗೆ ಇನ್ನು ಮುಂದೆ ಬೇರೆ ಬೇರೆ ಬರ್ತಾ ಹೋಗುತ್ತೆ. ಇದು ಜಸ್ಟ್ ಒಂದು ವಿಡಿಯೋ ಮಾತ್ರ. ಕರೋನಾ 1 ರಿಂದ ಬಹಳ ಜನ ಜಾಬ್ ಎಲ್ಲ ಕಳ್ಕೊಂಡಿದ್ರು, ಅದೇನೋ ಒಂದು ಸ್ವಲ್ಪ ಸುಧಾರಣೆ ಆಗ್ತಾ ಇದೆ ಅನ್ನೋಷ್ಟರ ಒಳಗಡೆ ಮತ್ತೆ ಇವಾಗ ಕರೋನಾ 2 ಸ್ಟಾರ್ಟ್ ಆಗಿದೆ. ನನಗನ್ಸಿದ ಮಟ್ಟಿಗೆ ಐಟಿ ಮತ್ತು ಫಾರ್ಮಾ ಸೆಕ್ಟರು ಒಂದು ಬಿಟ್ಟು ಬೇರೆ ಎಲ್ಲ ಸೆಕ್ಟರಲ್ಲೂ ಕೂಡ ಬಹಳ ಜನ ತುಂಬ ಪ್ರಾಬ್ಲಮ್ನ ಅನುಭವಿಸಿದ್ದಾರೆ. ಈ ಒಂದು ಕರೋನಾದಿಂದ ಫೈನಾನ್ಷಿಯಲ್ ಸಿಚುವೇಷನ್ ಎಲ್ಲ ತುಂಬ ವರ್ಸ್ಟ್ ಆಗ್ತಾ ಇದೆ. ಒಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ ಅವರು ಹುಡುಕ್ತಾ ಇದ್ದಾರೆ. ಏನಾದರೂ ದುಡ್ಡು ದಿನನಿತ್ಯ ಬೇಕಲ್ವ ಏನಕ್ಕೆ ಜೀವನ ನಡೆಸೋದಕ್ಕೆ. ಸೊ ಹಾಗಾಗಿ ಅವರಿಗೆ ಕರೋನಾ 1ನಲ್ಲಿ ಏನಾಗಿತ್ತು ಅಂತಂದರೆ ಭಾಳ ಜನ ಈ ಒಂದು ನಾರ್ತ್ ಇಂಡಿಯಾ ಎಲ್ಲೋ ಒಂದು ಕಡೆ ಫೇಸ್ಬುಕ್ಕಲ್ಲಿ ಏನೋ ಒಂದು ನೋಡ್ತಾ ಇರ್ತಾರೆ, ಅವರಿಗೆ ಒಂದು ಅಟ್ರ್ಯಾಕ್ಟ್ ಆಗುತ್ತೆ, ಇಲ್ಲ ಯಾವುದೋ ಒಂದು ನೋಡ್ತಾ ಇರ್ತಾರೆ. ಸೊ ಅವರಿಗೆ ದಿನ ಅವರು ನಾವು ಲಾಭ ಮಾಡ್ಕೋಬೋದು ಅಂತೇಳಿ ಅವ್ರೇನು ಮಾಡಿಕೊಂಡ್ರು, ಈ ಒಂದು ಸ್ಟಾಕ್ ಮಾರ್ಕೆಟ್ನ ಒಂದು ಸೊಲ್ಯೂಷನ್ ಅಂತ ತೊಗೊಂಡ್ರು. ಅದಾದಮೇಲೆ ಇದು ದುಡ್ಡನ್ನು ಕೂಡ ಕಳ್ಕೊಂಡೋಗಿದ್ದಾರೆ. ಇಂಥ ಕಥೆಗಳು ನನ್ನ ಹತ್ರ 101 ಇದ್ದಾವೆ. ನೀವು ಬೇಕಿದ್ರೆ ನಾನು ರೆಫರೆನ್ಸ್ ನಾನು ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಕರೋನಾದಲ್ಲಿ ದುಡ್ಡೆಲ್ಲ ಕಳ್ಕೊಂಡಿದ್ದೀರಾ, ಆದರೆ ಈ ಒಂದು ವಿಡಿಯೋ ಕೆಳಗಡೆ ನಿಮ್ಮ ಒಂದು ಅನುಭವವನ್ನು ನೀವು ಶೇರ್ ಮಾಡಿಕೊಳ್ಳಿ. ಸೊ ಇವಾಗೇನು ಮತ್ತೆ ಸಿಚುವೇಷನ್ ಏನು ಬೇರೆ ಏನಾಗಿಲ್ಲ. ಈ ಒಂದು ಕರೋನಾ 2 ಅಲ್ಲಿ ಇನ್ನೂ ಕೂಡ ಭಾಳ ಜನ ಜಾಬ್ನ ಕಳ್ಕೊತಾರೆ. ಈ ಒಂದು ಪ್ರೈವೇಟ್ ಸೆಕ್ಟ್ರಲ್ಲಿ ಎಕ್ಸ್ಪೆಷಲಿ ವಾಟರ್ ಸ್ಪೋರ್ಟ್ಸ್ ಆಗಿರ್ಬೋದು, ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಇದರಲ್ಲಿ ಅವರಿಗೆಲ್ಲ ಇವಾಗ ಸ್ಯಾಲ್ರಿ ಎಲ್ಲ ಕೊಡ್ತಾ ಇಲ್ಲ. ಏನೋ ಒಂದು ಒಟ್ಟು ಸಿಚುವೇಷನ್ ಮಾತ್ರ ತುಂಬ ವರ್ಸ್ಟ್ ಆಗ್ತಾ ಇದೆ, ಫೈನಾನ್ಷಿಯಲ್ ಸಿಚುವೇಷನ್ನು. ಬಟ್ ನಾನು ಅದಕ್ಕೆ ನೀವು ಯಾವ ಥರ ಸೊಲ್ಯೂಷನ್ ತೊಗೊಳ್ಬೇಕಂತೇಳಿ ನಾನು ನಿಮಗೆ ಇಲ್ಲಿ ಹೇಳೋದಕ್ಕೆ ಬಂದಿಲ್ಲ. ಬಟ್ ನಾನು ನಿಮ್ಗೆ ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂತಂದರೆ, ಕರೋನಾ 1ರಲ್ಲಿ ಭಾಳ ಜನ ದುಡ್ಡನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಕರೋನಾ 2ಅಲ್ಲಿ ನೀವು ಅಟ್ಲೀಸ್ಟ್ ಈ ಒಂದು ವಿಡಿಯೋನ ನೀವು ನೋಡಿದ ಮೇಲಾದರೂ ನೀವು ಜಾಗೃತರಾಗಿ ಅಂತೇಳಿ ನಾನು ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ. ಈ ಒಂದು ವೆಲ್ತ್ ಇನ್ಫೋ ಚಾನಲಿಂದ ನಾನು ಭಾಳಷ್ಟು ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ವೀಡಿಯೋಸ್ಗಳನ್ನು ನಾನು ಮಾಡಿದ್ದೀನಿ. ಅದರಲ್ಲೂ ಇದು ಕೂಡ ಒಂದು. ಇವತ್ತು ನಾನು ನಿಮಗೆ ಡೇಟ್ ಹಾಕಿದ್ದೀನಿ. ನೀವು ಬೇಕಿದ್ದರೆ ನನ್ನನ್ನು ನೀವು ಚಾಲೆಂಜ್ ಆಗಿ ತೊಗೊಳ್ಬೋದು. ನೀವು ಬೇಕಿದ್ದರೆ ಅವನು ಯಾವನಪ್ಪ ಅವನು ವೆಲ್ತ್ ಇನ್ಫೋದವನು ವೀಡಿಯೋ ಮಾಡಿದ್ದ ಅವಾಗೆ ಅಂತೇಳಿ. ಬಟ್ ಯಾರಾದರೂ ದುಡ್ಡು ಮಾಡ್ಕೊಂಡಿದ್ರೆ ಕರೋನಾ 1ನಲ್ಲಿ ಅವರು ಕೂಡ ಕಮೆಂಟ್ ಮಾಡ್ಕೊಳ್ಳಿ, ನಾನು ಇಂಥ ಇವ್ರದ್ದೊಂದು ಸರ್ವಿಸ್ ತೊಗೊಂಡಿದ್ದೆ, ಅವರಿಂದ ನಾನು ದುಡ್ಡು ಮಾಡಿಕೊಂಡೆ ಅಂತೇಳಿ. ಸೊ ಇನ್ನೊಬ್ರಿಗೆ ಯಾರಿಗಾದರೂ ಅದು ಯೂಸ್ಫುಲ್ ಆಗ್ಬೋದು. ಬಟ್ ದುಡ್ಡು ಕಳ್ಕೊಂಡಿರೋರು ಕೂಡ ನೀವು ವಿಡಿಯೋ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಬಟ್ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಷ್ಟೊಂದು ನಿಮ್ಗೆ ಗೊತ್ತಿಲ್ಲ, ನಿಮಗೆ ಅಷ್ಟೊಂದು ಮುಂಚೆ ಅದರದ್ದು ಟಚ್ ಇರಲಿಲ್ಲ. ಇವಾಗ ನೀವು ಅದಕ್ಕೆ ಒಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ ಆಗಿ ನೀವು ಹುಡ್ಕೊಂಡು ಹೋಗ್ತಾ ಇದ್ದೀರಾ. ದಿನನಿತ್ಯ ನಿಮ್ಮ ಒಂದು ಎಕ್ಸ್ಪೆನ್ಸಸ್ನ ನೀವು ಸ್ಟಾಕ್ ಮಾರ್ಕೆಟಿಂದ ನೀವು ಪಡ್ಕೋಬೇಕಂತ ಮಾಡ್ಕೊಂಡಿದ್ರೆ ನೀವು ನಿಮ್ಮಲ್ಲಿರ್ತಕ್ಕಂಥ ದುಡ್ಡನ್ನು ಕೂಡ ನೀವು ಕಳ್ಕೊಂಡು ಹೋಗ್ತೀರ ಅಂತೇಳಿ ನಾನು ಆಲ್ಮೋಸ್ಟ್ ಇದರಲ್ಲಿ 100 99% ಜನಕ್ಕೆ ಇದಾಗುತ್ತೆ ಅಂತೇಳಿ ನಾನು 100% ಗ್ಯಾರಂಟಿಯಾಗಿ ನಾನು ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಈ ಒಂದು ಕರೋನಾದಿಂದ ಜಾಬ್ ಕಳ್ಕೊಂಡಿದ್ದೀನಿ. ನನಗೆ ಇಂಟ್ರಾಡೇದಲ್ಲಿ ಅಥವಾ ಈ ಒಂದು ಮಾರ್ಕೆಟಲ್ಲಿ ಹೇಗಾದರೂ ದುಡ್ಡು ಮಾಡೋದಕ್ಕೆ ಅರ್ನ್ ಮಾಡೋದಕ್ಕೆ ಏನಾದರೂ ಹೆಲ್ಪ್ ಮಾಡಿ, ನನಗೆ ಸ್ಯಾಲ್ರಿ ಆಗಿಲ್ಲ ಅಂತೇಳಿ ಈ ಥರ ಭಾಳ ಮೆಸೇಜ್ಗಳು ನನಗೆ ಬರ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಸೊ ನೀವಾಗಿ ನೀವು ಕಲ್ತ್ಕೊಂಡು ಏನಾದರೂ ಸ್ವಲ್ಪ ಟ್ರೈ ಮಾಡಿದರೆ ಇಂಟ್ರಾಡೇದಲ್ಲಿ ಸ್ವಲ್ಪ ದುಡ್ಡನ್ನು ನೀವು ಮಾಡ್ಕೊತ ಹೋಗ್ಬೋದು. ಬಟ್ ಇವಾಗಿನ ನಿಮ್ಮೊಂದು ಮನಸ್ಥಿತಿ ಯಾವ ಥರ ಇರುತ್ತಂದರೆ, ನೀವು ಕಲಿಯೋದಕ್ಕೆ ನಿಮ್ಮ ಹತ್ರ ಟೈಮ್ ಇರೋದಿಲ್ಲ, ಎಫರ್ಟ್ ಆಗೋದಕ್ಕೂ ನಿಮಗೆ ಟೈಮ್ ಇರೋದಿಲ್ಲ. ಬಟ್ ನೀವು ಈ ಒಂದು ಟಿಪ್ಸ್ ಮೇಲೆ ನೀವು ಡಿಪೆಂಡ್ ಆಗಿರ್ತೀರ. ಬ್ಲೈಂಡಾಗಿ ಅವ್ರು ಕೊಡ್ತಕ್ಕಂಥ ಕಾಲ್ಸ್ಗಳನ್ನ ನೀವು ತೊಗೊಂಡು ನಿಮ್ಮಲ್ಲಿರ್ತಕ್ಕಂಥ ದುಡ್ಡನ್ನು ನೀವು ತುಂಬ ಅಂದರೆ ತುಂಬ ಲಾಸ್ ಮಾಡ್ಕೊಂಡು ಹೋಗ್ತೀರ. ಪ್ರಾಫಿಟ್ನ ನೀವು ಸ್ವಲ್ಪ ಬುಕ್ ಮಾಡ್ಕೊತೀರ, ಲಾಸನ್ನು ನೀವು ತುಂಬ ಹೆಚ್ಚು ನೀವು ಬುಕ್ ಮಾಡ್ಕೊತೀರ. ನಾನು ನನ್ನ ಒಂದು ಅನುಭವ ಮತ್ತು ನಾನು ಇತರರಿಂದ ಕಲಿತಿದ್ದೇನೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದನ್ನು ಬಿಟ್ಟು ನೀವಾಗಿ ನೀವು ಒಂದು ಚಾನ್ಸ್ನ ತೊಗೊಳ್ಬೇಕಂತ ಮಾಡ್ಕೊಂಡಿದ್ರೆ ನೀವು ತೊಗೊಳ್ಬೋದು. ವೀಕ್ಷಕರೇ, ನಾನಂತರೂ ನನ್ನ ಕೆಲಸ ನಾನು ಮಾಡಿದ್ದೀನಿ. ನಿಮ್ಮನ್ನು ನಾನು ಎಚ್ಚರಿಸಬೇಕಾಗಿತ್ತು, ಅದು ನಾನು ಎಚ್ಚರಿಸಿದ್ದೀನಿ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ, ಅದು ಇನ್ನೊಬ್ಬರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇವತ್ತಿನ ದಿನ ಬಹಳ ಜನ ಈ ಥರ ಆಗ್ತಾ ಇದ್ದಾರೆ ಅಂತೇಳಿ ನಿಮಗನ್ಸಿದರೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ಮಾಹಿತಿ ತಿಳಿಯೋ ಹಾಗೆ ಆಗಲಿ.